ಸಿದ್ದರಾಮಯ್ಯ ಅವರನ್ನ ರಾಕ್ಷಸ ಅಂದ್ರ ಕುಮಾರಸ್ವಾಮಿ. ಕೈ ಋಣವೇ ಇಲ್ಲದೆ PM CM ಸ್ಥಾನ ಜನತಾದಳಕ್ಕೆ ಸಿಕ್ತಿತ್ತ. ಅಹಿಂದ ಮಂದಿಗೆ ಸ್ವಾಭಿಮಾನವೇ ಇಲ್ವ? ಹಾಗಿದ್ರೆ ಯಾರು ರಾಕ್ಷಸ ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಇದೊಂದು ಸ್ಟೋರಿಯನ್ನ ನೋಡೋಕ್ಕೂ ಮುಂಚೆ ಒಂದು ಟ್ವೀಟನ್ನ ಸೂಕ್ಷ್ಮವಾಗಿ ನೋಡಬೇಕು. ಬಾಯಲ್ಲಿ ಜಾತ್ಯತೀತತೆಯ ಜಪ ಮಾಡುತ್ತಲೇ ಸಂದೇಶ ಸನ್ನಿಧಿಯಲ್ಲಿ ಸಿದ್ಧ ಸೂತ್ರ ಹೆಣೆದ ರಕ್ಕಸ ರಾಜಕಾರಣಕ್ಕೆ ಕೊನೆಗಾಲ ಬಂದಿದೆ. ಆ ದಿನವೂ ಹತ್ತಿರದಲ್ಲೇ ಇದೆ. ಕುಮಾರಸ್ವಾಮಿ ಅವರ ಈ ಟ್ವೀಟ್ ಯಾರನ್ನು ಕುರಿತು ಹೇಳಿದ್ದಾರೆ ಅಂತ ರಾಜಕಾರಣದ ಈ ಓದಬಲ್ಲ, ಬರೆಯಬಲ್ಲ, ತಿಳಿಯಬಲ್ಲ ಯಾರನ್ನೇ ಕೇಳಿದ್ರು ಅದು ಸಿದ್ದರಾಮಯ್ಯ ಅವ್ರಿಗೆ ಹೇಳಿರೋದು. ಸಿದ್ದರಾಮಯ್ಯ ಅವರನ್ನೇ ಇವರು ರಾಕ್ಷಸ ಅಂತ ಕರೆದಿರೋದು ಅನ್ನೋದು ಸ್ಪಷ್ಟವಾಗುತ್ತೆ. ಈ ಟ್ವೀಟ್ ಹೇಳಿದ ಮೇಲೆ ಒಂದು ವಿಚಾರವನ್ನು ನಿಮಗೆ ನೆನಪಿಸ್ಬೇಕು. ಅಹಿಂದ ಮಂದಿಗೆ ನಿಜಕ್ಕೂ ಸ್ವಾಭಿಮಾನವೇ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂದರೆ 2005 ಏನು ದೇವೇಗೌಡರು ಅಹಿಂದ ಸಮಾವೇಶವನ್ನು ಮಾಡಿದ ಘೋರ ತಪ್ಪಿಗೆ, ಮಹಾಪ್ರಮಾದಕ್ಕೆ ಸಿದ್ದರಾಮಯ್ಯ ಅವರನ್ನು JDSನಿಂದ ಕುತ್ತಿಗೆ ಹಿಡಿದು ಹೊರಗಡೆ ತಳ್ತಾರಲ್ಲ, ಆ ನಂತರದಲ್ಲಿ ಎದುರಾದಂತಹ ಪ್ರತಿ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನು ಅಪಮಾನ ಮಾಡುತ್ತಲೇ ಬಂದಿದೆ ಜನತಾದಳ. ವಿಶೇಷ ಅಂದರೆ ಒಬ್ಬ ಕುರುಬ ಸಮುದಾಯದ, ಹಿಂದುಳಿದ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ನಾಯಕನನ್ನು ಪದೇ ಪದೇ ಛೇಡಿಸುತ್ತೆ, ಗೇಲಿ ಮಾಡುತ್ತೆ, ಸೋಲಿಸೋಕೆ ರಣತಂತ್ರಗಳನ್ನು ರೂಪಿಸುತ್ತೆ, ಇವೆಲ್ಲವನ್ನು ಮಾಡುತ್ತಲೇ ಇಲ್ಲಿಯ ತನಕವೂ ಕೂಡ ಸಿದ್ದರಾಮಯ್ಯ ಅವರನ್ನು ಜನತಾದಳದ ನಾಯಕರು ಬೈತಲೇ ಬಂದಿದ್ದಾರೆ. ಆದರೆ ಅಹಿಂದ ಮಂದಿ ಯಾಕೆ ತಲೆ ಕೆಡಿಸ್ಕೋಬೇಕು? ಸಿದ್ದರಾಮಯ್ಯ ಏನು ಅಹಿಂದ ಮಂದಿಯ ನಾಯಕ ಅಲ್ವಲ್ಲ ಅನ್ನೋ ಮಟ್ಟಿಗೆ ಸುಮ್ಮನಿರ್ತಾರೆ. ಆದರೆ ಅದಕ್ಕೆ ಉಲ್ಟ ಏನಾದ್ರೂ ಸಿದ್ದರಾಮಯ್ಯ ಅವರು ಬಾಯಿ ತಪ್ಪಿನೋ ಅಥವಾ ಹೇಳಲೇಬೇಕು ಅನ್ನೋ ಉದ್ದೇಶದಿಂದ ಹೇಳುವ ಮೂಲಕ ದೇವೇಗೌಡರನ್ನು, ಕುಮಾರಸ್ವಾಮಿ ಅವರನ್ನು ಒಂದು ಸಣ್ಣ ಮಾತಿನಿಂದ ನಿಂದಿಸಿದರೆ ಒಂದಿಡೀ ಸಮುದಾಯ ಜಾಗೃತವಾಗುತ್ತೆ. ಆದರೆ ಅಹಿಂದ ಮಂದಿಗೆ ಸ್ವಾಭಿಮಾನವೂ ಇಲ್ಲ, ಅವರು ಜಾಗೃತವಾಗೋದೂ ಇಲ್ಲ ಅನಿಸುತ್ತೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಆ ಮಾತಿನ ಸ್ಪಷ್ಟತೆಯನ್ನು ಹೇಳೋಕ್ಕೂ ಮುಂಚೆ, ಕಾಂಗ್ರೆಸ್ ಪಕ್ಷದ ಋಣವೆ ಇಲ್ಲದಿದ್ದರೆ ಜಾತ್ಯತೀತ ಜನತಾದಳ ಬೆಳೀತಿತ್ತ, ಇಲ್ಲಿ ತನಕ ಬರ್ತಿತ್ತ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಯಾಕಂದರೆ ಕಾಂಗ್ರೆಸ್ನ ಋಣವೇ ಇಲ್ಲದೆ ದೇವೇಗೌಡರು ಹಂತ ಹಂತವಾಗಿ ಬೆಳೆದ್ರ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ನೀವು ರಾಜಕೀಯ ಚರಿತ್ರೆಯನ್ನು ತಿರುವಿ ಹಾಕಿ ನೋಡಿ. 1953 ದೇವೇಗೌಡರು ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ. ಆನಂತರದಲ್ಲಿ ಅವರ ರಾಜಕೀಯ ಅಭ್ಯುದಯ ಶುರುವಾಗುತ್ತೆ, ಬೆಳವಣಿಗೆ ಶುರುವಾಗುತ್ತೆ, ಹಂತ ಹಂತವಾಗಿ ಬೆಳೀತಾರೆ. 1972 ತನಕ ಈ ರಾಜ್ಯದ ವಿಧಾನಸಭೆಯ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಟ್ಟಿದ್ದು ದೇವೇಗೌಡರಿಗೆ ಕಾಂಗ್ರೆಸ್ ಪಕ್ಷ. ಇದು ಕಾಂಗ್ರೆಸ್ನ 2ನೇ ಋಣ. ಇನ್ನು ಕಾಂಗ್ರೆಸ್ನ 3ನೇ ಋಣ ಅಂದರೆ 13 ಪಕ್ಷಗಳನ್ನು ಒಗ್ಗೂಡಿಸಿದ ಮಾತ್ರಕ್ಕೆ ಕರ್ನಾಟಕದ ನಮ್ಮ ದೇವೇಗೌಡರು ಪ್ರಧಾನಮಂತ್ರಿ ಆಗೋದಿಲ್ಲ. ಅವರಿಗೆ ಕಾಂಗ್ರೆಸ್ ಪಕ್ಷ ಅವತ್ತು ಬೆಂಬಲಿಸಿದ್ದ ಕಾರಣಕ್ಕೋಸ್ಕರನೇ ಅವರು ದೆಹಲಿಯ ಗದ್ದುಗೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದು. ಇದು ಕಾಂಗ್ರೆಸ್ನ 3ನೇ ಋಣ. ಮತ್ತು 4ನೇ ಋಣ ಅಂದರೆ 2004 ತನಕ ಕಾಂಗ್ರೆಸ್ ಜೊತೆಯಲ್ಲಿ ಮೊಟ್ಟ ಮೊದಲ ಸಮ್ಮಿಶ್ರ ಸರ್ಕಾರವನ್ನು JDS ಮಾಡುತ್ತೆ. ಈ ಸಂದರ್ಭದಲ್ಲಿ ಎನ್ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ. ಇದು ಕೂಡ ಕಾಂಗ್ರೆಸ್ನ ಋಣದಿಂದಲೇ ಆಗಿದ್ದು. ಮತ್ತು ಕಾಂಗ್ರೆಸ್ ಋಣದಿಂದ ಇನ್ನೂ ಒಂದು ಲಾಭ ಸಿಗುತ್ತೆ ಇವರಿಗೆ. ಕೇವಲ 37 ಸ್ಥಾನವನ್ನು ಗೆದ್ದಂತಹ JDSಗೆ ಕಾಂಗ್ರೆಸ್ CM ಸ್ಥಾನವನ್ನು ಬಿಟ್ಟುಕೊಡುತ್ತೆ. ಕುಮಾರಸ್ವಾಮಿ ಅವರು 2ನೇ ಸಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 2018-19 ತನಕ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಇದಾದ ಮೇಲೂ ಕೂಡ ಮತ್ತೂ ಒಂದು ಋಣ, ಕಾಂಗ್ರೆಸ್ ಋಣ ದೇವೇಗೌಡರ ಮೇಲಿದೆ, ಜನತಾದಳದ ಮೇಲಿದೆ. ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ, ಏನು ಮೈತ್ರಿ ಸರ್ಕಾರದ ಅಭ್ಯರ್ಥಿಯಾಗಿ, ಕಾಂಗ್ರೆಸ್ JDSನ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಂತಹ ದೇವೇಗೌಡರು ಹೀನಾಯವಾಗಿ ಸೋಲ್ತಾರೆ. ಆ ಸೋಲಿನಿಂದ ಕಂಗೆಟ್ಟಿದ್ದಂತಹ ದೇವೇಗೌಡರನ್ನು ಮತ್ತೆ ರಾಜ್ಯಸಭೆಗೆ ಕಳಿಸೋದಕ್ಕೆ ಇದೇ ಕಾಂಗ್ರೆಸ್ ಪಕ್ಷದ ಬೆಂಬಲ ಬೇಕಾಯಿತು. ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಒಟ್ಟಾಗಿ ಒಮ್ಮತದಿಂದ ದೇವೇಗೌಡರನ್ನು ರಾಜ್ಯಸಭೆಗೆ ಕಳಿಸೋದಕ್ಕೋಸ್ಕರ ನಾವು ನಮ್ಮೆಲ್ಲ ಶಾಸಕರ ಬೆಂಬಲವನ್ನು ಕೂಡ ಕೊಟ್ಟು ಅವರನ್ನು ರಾಜ್ಯಸಭೆಗೆ ಕಳಿಸೋಣ ಅನ್ನುವಂತಹ ಒಂದು ಮಾತಾಡಿಕೊಂಡೇ ರಾಜ್ಯಸಭೆಯಲ್ಲಿ ಇವತ್ತು ದೇವೇಗೌಡರು ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷದ ಬೆಂಬಲ. ಇಷ್ಟೆಲ್ಲ ಋಣ ಇದ್ದ ಮೇಲೂ ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಈಗಲೂ ಕೂಡ ಪದೇ ಪದೇ ಕಾಂಗ್ರೆಸ್ನ ನಾಯಕರನ್ನು, ಕಾಂಗ್ರೆಸ್ ಪಕ್ಷವನ್ನು ಛೇಡಿಸ್ತಾರೆ, ನಿಂದಿಸ್ತಾರೆ, ಅಪಮಾನಕ್ಕೆ ಗೀಡು ಮಾಡ್ತಾರೆ. ಇದರ ಜೊತೆ ಜೊತೆಯಲ್ಲಿ ತಮ್ಮದೇ ಜೊತೆಯಲ್ಲಿದ್ದಂತಹ ಸಿದ್ದರಾಮಯ್ಯ ಅವರಿದ್ದಾಗ JDS ಎಷ್ಟು ಸ್ಥಾನಗಳನ್ನು ಗೆದ್ದಿತ್ತೋ ಅಷ್ಟು ಸ್ಥಾನಗಳನ್ನು ಈ ಕ್ಷಣಕ್ಕೂ ಕೂಡ JDSನ ನಾಯಕರು ದೇವೇಗೌಡರಾದಿಯಾಗಿ, ಕುಮಾರಸ್ವಾಮಿ ಅವರಾದಿಯಾಗಿ ಗೆಲ್ಲೋಕ್ಕಾಗ್ತಿಲ್ಲ.
58 ಸ್ಥಾನಗಳನ್ನು ಗೆದ್ದಿದ್ದಂತಹ ಜೆ ಡಿ ಎಸ್ ಜಾತ್ಯತೀತ ಜನತಾ ದಳ ಈ ಕ್ಷಣಕ್ಕೂ 50 ರೀಚ್ ಮಾಡೋಕ್ಕಾಗ್ತಾನೆ ಇಲ್ಲ ಸಿದ್ದರಾಮಯ್ಯ ಅವರು ಹೊರಗಡೆ ಬಂದ ಮೇಲೆ. ಇಷ್ಟೆಲ್ಲ ಆದರೂ ಕೂಡ ಅಹಿಂದಾ ನಾಯಕನಿಗೆ ಪದೇ ಪದೇ ಹೀಗೆ ನಿಂದಿಸುವಂತಹ ಕೆಲಸವನ್ನು ದಳದ ನಾಯಕರು ಮಾಡ್ತಿದ್ದಾರೆ. ಹಾನ್ಗಲ್ನಲ್ಲಿ ಈಗಾಗಲೇ ಅಹಿಂದಾ ಮಂದಿ ತಮ್ಮ ತಾಕತ್ತು ಏನು ಅನ್ನೋದನ್ನು ಸಿಂದಗಿಲ್ಲಿ ಮತ್ತು ಹಾನ್ಗಲ್ಲಲ್ಲಿ ತೋರಿಸಿಕೊಟ್ಟಾಗಿದೆ. 2023 ಚುನಾವಣೆಯಲ್ಲಿ ಅಹಿಂದಾ ಮಂದಿ ನಿಜಕ್ಕೂ ಸ್ವಾಭಿಮಾನಿಗಳೇ ಆಗಿದ್ದರೆ, ಜಾಗೃತರೇ ಆಗಿದ್ದರೆ, ಅವರು ರೊಚ್ಚಿಗೇಳ್ತಾರೆ ತಮ್ಮ ಸೇಡನ್ನು, ಅಂದರೆ ಸಿದ್ದರಾಮಯ್ಯ ಅವ್ರಿಗಾಗುವಂಥ ಅಪಮಾನಕ್ಕೆ, ಜಮೀರ್ ಅಹ್ಮದ್ ಖಾನ್ ಅವರಿಗಾಗುವಂಥ ಅಪಮಾನಕ್ಕೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗಾದಂತಹ ಅಪಮಾನಕ್ಕೆ, ಪರಮೇಶ್ವರ್ ಅವರ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನು ಇಳಿಸಿ ಸುಧಾಕರ್ ಲಾಲ್ ಅವರನ್ನು ಗೆಲ್ಲಿಸಿಕೊಂಡಂತಹ ದೇವೇಗೌಡರ ವಿರುದ್ಧ ಮತ ಹಾಕಿ ಹಾಕ್ತಾರೆ ಅಂಥದ್ದೊಂದು ಲೆಕ್ಕಾಚಾರದಲ್ಲಿ ಇದೀಗ ಅಹಿಂದಾ ಮಂದಿ ಜಾಗೃತವಾಗಿದೆ. 2023 ಚುನಾವಣೆಗೆ ತಮ್ಮ ತಾಕತ್ತು ಏನು ಅನ್ನೋದನ್ನು ತೋರಿಸಬಹುದಾ, ಇಂಥದ್ದೊಂದು ಪ್ರಶ್ನೆ ಇದೀಗ ಉದ್ಭವವಾಗಿದೆ. ನಿಮ್ಮ ಪ್ರಕಾರ ಅಹಿಂದಾ ಮಂದಿ ಜಾಗೃತರಾಗ್ತಾರಾ? ಕಾಂಗ್ರೆಸ್ನ ಋಣದಲ್ಲಿರ್ತಕ್ಕಂತಹ ದೇವೇಗೌಡರಿಗೆ ಅಹಿಂದಾ ಮಂದಿ ಪಾಠ ಕಲಿಸ್ತಾರಾ? ಕಾಂಗ್ರೆಸ್ ಕೂಡ 2023 ತಮ್ಮ ತಾಕತ್ತು ಏನು ಅನ್ನೋದನ್ನು ತೋರಿಸುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.